ಸ್ವಾಮೀಜಿಗಳ ಆರೋಗ್ಯದ ಬಗ್ಗೆ ಎಣ್ಣೆ ಹೋಲಿಸಿದ್ರೆ ಇವತ್ತು ಸಾಕಷ್ಟು ಸುಧಾರಣೆ ಆಗಿದೆ. ಡಾಕ್ಟರ್ಗಳು ಅವ್ರ ಹತ್ರ ಮಾತಾಡಿದಾಗ, ಅವ್ರನ್ನ ನೋಡಿಕೊಂಡು ಬಂದಾಗ ಸಾಕಷ್ಟು ಚೇತರಿಕೆ ಆಗಿದೆ ಅನ್ನೋಂಥ ಅಂಶ ವೈದ್ಯರುಗಳು ತಿಳಿಸಿದ್ದಾರೆ. ಅವ್ರನ್ನ ಕುಂತು ನೋಡಿದಾಗಲೂ ಕೂಡ ನನಗೂ ಕೂಡ ಅದೇ ರೀತಿ ಅನಿಸುತ್ತೆ. ಹೆಚ್ಚಿಗೆ ಹೇಳದೆ ನೋಡಿದಿಲ್ಲ. ಅಯೋಧ್ಯೆ ರಾಮ ಮಂದಿರ ಆಗೋ ತನಕೂ ಕೂಡ ನನ್ನ ಜೀವ ಇರಲಿ ಅನ್ನೋಂಥ ಅಂಶ ಪೂಜ್ಯ ಪೇಜಾವರ ಸ್ವಾಮಿಗಳು ಇತ್ತು. ಅದೇ ಪ್ರಕಾರ ಅಯೋಧ್ಯೆ ರಾಮಮಂದಿರದ ಉದ್ಘಾಟನಾ ಸಮಾರಂಭದಲ್ಲೂ ಕೂಡ ಅವರು ಭಾಗವಹಿಸಲಿ ಅಂತ ನಮ್ಮೆಲ್ಲರಿಗೂ ಕೂಡ ಆಶಯ ಇದೆ. ನಮ್ಮ ಆಶಯವನ್ನು ನಾವು ಭಗವಂತ ಶ್ರೀಕೃಷ್ಣ ಈಡೇರಿಸ್ತಾರೆ ಅನ್ನೋಕ್ಕೆ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಒಟ್ಟಾರೆ ನೆನ್ನೆಗೆ ಹೋಲಿಕೆ ಮಾಡಿದಾಗ ಅವರ ಆರೋಗ್ಯ ಸಾಕಷ್ಟು ಸುಧಾರಣೆಯಾಗಿ ಅಂತೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಅನೇಕರು ಅನೇಕ ವದಂತಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಎಲ್ಲ ವದಂತಿಗಳು ಕೂಡ ಸೃಷ್ಟಿ ವದಂತಿಗಳ ಬಗ್ಗೆ ಯಾವುದು ನಂಬಂತ ಅವಶ್ಯಕತೆ ಇಲ್ಲ. ಅವರ ಆರೋಗ್ಯ ಸುಧಾರಣೆ ಆಗ್ತಾ ಇದೆ. ವೈದ್ಯರು ಹೇಳ್ತಿರೋ ಪ್ರಕಾರ ನಾನು ನೆನ್ನೆಗೆ ಹೋದಸ್ತ್ರೀ ಸಾಕಷ್ಟು ಸುಧಾರಣೆ ಆಗಿರುವಂಥ ಅಂಶವನ್ನು ಅವರೆಲ್ಲ ಭಕ್ತರು ಕೂಡ ಸಮಾಧಾನ ತಂದಿದೆ ಅಂತ ನಾನು ಭಾವಿಸ್ತೇನೆ.